ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಮತ್ತು ಪರಾವಲಂಬಿಗಳಂಥ ಸೂಕ್ಷ್ಮ ಜೀವಿಗಳಿಂದ ಬರುವಂಥ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ನಮ್ಮ ರೋಗ ನಿರೋಧಕ ಶಕ್ತಿ ಮಾಡುತ್ತೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈ ರೋಗ ನಿರೋಧಕ ಶಕ್ತಿಯ ಕೆಲವು ಮುಖ್ಯವಾದ ಉಪಯೋಗಗಳು ಮತ್ತು ಕಾರ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಪ್ಯಾಥೋಜನ್ ಡಿಫೆನ್ಸ್ ಅಂದರೆ ರೋಗ ಕಾರಕಗಳಿಂದ ರಕ್ಷಣೆ. ನಮ್ಮ ರೋಗ ನಿರೋಧಕ ಶಕ್ತಿಯು ಸೋಂಕುಗಳು ಮತ್ತು ರೋಗಗಳನ್ನು ತಡೆಗಟ್ಟಲು ಆಕ್ರಮಣಕಾರಿಯಾದಂಥ ರೋಗ ಕಾರಕಗಳನ್ನು ಗುರುತಿಸುತ್ತೆ ಮತ್ತು ಅದನ್ನು ನಮ್ಮ ದೇಹದಿಂದ ಹೊರಹಾಕುತ್ತೆ. ಈ ರೋಗ ಕಾರಕಗಳನ್ನು ನೇರವಾಗಿ ಗುರುತಿಸೋದು ಮತ್ತು ನಾಶಪಡಿಸೋದು ಮತ್ತು ಅವುಗಳನ್ನು ತಟಸ್ಥಗೊಳಿಸಲು ನಮ್ಮ ಇಮ್ಯೂನ್ ಸಿಸ್ಟಮ್ ಕೆಲವೊಂದು ಪ್ರೋಟೀನ್ಗಳು ಅಥವಾ ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡುತ್ತೆ. ಈ ಪ್ರೋಟೀನ್ಗಳು ಸೋಂಕುಗಳ ವಿರುದ್ಧ ಹೋರಾಡಲು ನಿರ್ದಿಷ್ಟವಾದ ಸೆಲ್ಸ್ಗಳು ಅಥವಾ ಕೋಶಗಳನ್ನು ಸಕ್ರಿಯಗೊಳಿಸುತ್ತೆ ಮತ್ತು ಈ ಸಕ್ರಿಯಗೊಂಡಂತಹ ಕೋಶಗಳು ನಿರ್ದಿಷ್ಟ ಸ್ಥಳದಲ್ಲಿ ರೋಗ ಕಾರಕಗಳನ್ನು ಹೊಡೆದು ಉರುಳಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಎರಡನೆಯದು ರೋಗ ನಿರೋಧಕ ಸ್ಮರಣೆ ಅಥವಾ ಇಮ್ಯುನಾಲಜಿಕಲ್ ಮೆಮೊರಿ ಅಂತ ಹೇಳ್ತಾರೆ. ಸೋಂಕಿನಿಂದ ಯಶಸ್ವಿಯಾಗಿ ಹೋರಾಡಿದ ನಂತರ ರೋಗ ನಿರೋಧಕ ಶಕ್ತಿಯು ರೋಗ ಕಾರಕದ ಸ್ಮರಣೆಯನ್ನು ಉಳಿಸಿಕೊಳ್ಳುತ್ತೆ. ಅಂದ್ರೆ ಈ ರೋಗವನ್ನು ತರಿಸುವಂತ ಸೂಕ್ಷ್ಮ ಜೀವಿಯ ಗುರುತನ್ನ ಇಟ್ಕೊಳ್ಳುತ್ತೆ. ಭವಿಷ್ಯದಲ್ಲಿ ಇದೇ ರೋಗ ಕಾರಕ ಮತ್ತೆ ನಮ್ಮ ದೇಹವನ್ನ ಪ್ರವೇಶ ಮಾಡಿದ್ರೆ ಆವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಹೆಚ್ಚು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಈ ರೋಗ ಕಾರಕವು ತನ್ನ ಕಾರ್ಯವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆನೆ ಇದನ್ನ ಹೊಡೆದು ಉರುಳಿಸುತ್ತೆ. ಇದರಿಂದ ರೋಗ ಕಾರಕದಿಂದ ಆಗಬಹುದಾಗಿದ್ದಂತ ನಷ್ಟಗಳು ಯಾವುದು ಕೂಡ ಸಂಭವಿಸುವುದು. ಈ ಪರಿಕಲ್ಪನೆಯು ನಾವು ತಗೊಳ್ಳುವಂತ ವ್ಯಾಕ್ಸಿನ್ಸ್ ಅಂದ್ರೆ ವ್ಯಾಕ್ಸಿನೇಷನ್ ಏನಿರುತ್ತೆ ಇದಕ್ಕೂ ಕೂಡ ಆಧಾರವಾಗಿರುತ್ತೆ. ಆದ್ದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ರೋಗ ಕಾರಕವನ್ನು ಗುರುತಿಸೋದು ಮತ್ತು ಇದನ್ನು ಪ್ರಾಥಮಿಕವಾಗಿ ಅಂದ್ರೆ ಅದು ತನ್ನ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ಹೊಡೆದು ಹಾಕೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆಟೋ ಇಮ್ಯೂನ್ ನಿಯಂತ್ರಣ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯು ಸ್ವಯಂ ಸಹಿಷ್ಣುತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಅಂದ್ರೆ ನಮ್ಮದೇ ಆದಂತ ಓನ್ ಸೆಲ್ ಮತ್ತೆ ಹೊರಗಡೆಯಿಂದ ಬಂದಂತ ಪ್ರತಿಕಾರಕಗಳು ಅಥವಾ ಆಂಟಿಜನ್ಸ್ ಅಂತ ಕಾಮನ್ ಆಗಿ ಹೇಳ್ತಾರೆ. ಈ ಹೊರಗಡೆಯಿಂದ ಬಂದಂತ ಆಂಟಿಜನ್ ಮತ್ತೆ ನಮ್ಮ ದೇಹದಲ್ಲೇ ಇರುವಂತ ಆಂಟಿಜನ್ಸ್ ಸೆಲ್ಫ್ ಆಂಟಿಜನ್ಸ್ ಅಂತ ಹೇಳ್ತಾರೆ. ಇವುಗಳ ಗುರುತನ್ನ ಬೇರ್ಪಡಿಸುವಂತ ಒಂದು ಮುಖ್ಯವಾದ ಪ್ರಾಪರ್ಟಿಯನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ ಹೊಂದಿರುತ್ತೆ. ಇದು ದೇಹದ ಜೀವಕೋಶಗಳು ಮತ್ತೆ ಅಂಗಾಂಶಗಳ ಮೇಲೆ ದಾಳಿ ಮಾಡುವುದನ್ನ ಗುರುತಿಸುತ್ತೆ ಮತ್ತು ತಪ್ಪಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ನಿಯಂತ್ರಣವು ಮುರಿದು ಹೋಗ್ಬಿಡುತ್ತೆ. ಇದು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ನಾಲ್ಕನೆಯದು ಟ್ಯೂಮರ್ನ ನಿಯಂತ್ರಣ. ಕ್ಯಾನ್ಸರ್ ಕೋಶಗಳನ್ನು ಗುರುತಿಸುವಲ್ಲಿ ಮತ್ತು ಅದನ್ನು ತೆಗೆದು ಹಾಕುವಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯು ಬಿಡುಗಡೆ ಮಾಡುವಂತಹ ಸೈಟೋಟಾಕ್ಸಿನ್ ಟಿ ಸೆಲ್ಗಳು, ನ್ಯಾಚುರಲ್ ಕಿಲ್ಲರ್ ಸೆಲ್ಗಳು ಅನಿಯಂತ್ರಿತವಾಗಿ ಬೆಳವಣಿಗೆ ಆಗುವಂತ ಅಸಹಜ ಜೀವಕೋಶಗಳನ್ನ ಗುರುತಚ್ಚುತ್ತೆ ಮತ್ತು ಅವುಗಳನ್ನ ನಾಶ ಮಾಡುತ್ತೆ. ಅದಾಗ್ಯೂ ಕೆಲವೊಂದು ಕ್ಯಾನ್ಸರ್ ಗೆಡ್ಡೆಗಳು ಏನಾಗ್ತವೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅದನ್ನ ಗುರುತು ಹಚ್ಚದಂತೆ ತಪ್ಪಿಸ್ಕೊಂಡ್ ಬಿಡ್ತವೆ. ಈ ತರ ನಮ್ಮ ಇಮ್ಯೂನ್ ಸಿಸ್ಟಮ್ನ ಕಣ್ಗಾವಲಿನಿಂದ ತಪ್ಪಿಸ್ಕೊಂಡಂತ ಸೆಲ್ಗಳು ಕ್ಯಾನ್ಸರ್ ಸೆಲ್ ಆಗಿ ಬೆಳೆಯುತ್ತವೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿಯಾಗದಂತೆ ಮಾಡುವಂತ ಒಂದು ಮುಖ್ಯ ಕಾರ್ಯವನ್ನು ಕೂಡ ನಮ್ಮ ಇಮ್ಯೂನ್ ಸಿಸ್ಟಮೇ ಮಾಡಬೇಕಾಗುತ್ತೆ. ಐದನೇದು ಅಲರ್ಜಿ ನಿಯಂತ್ರಣ. ನಮ್ಮ ರೋಗ ನಿರೋಧಕ ಶಕ್ತಿಯು ಸಾಮಾನ್ಯವಾಗಿ ರೋಗ ಕಾರಕಗಳ ವಿರುದ್ಧ ನಮಗೆ ರಕ್ಷಣೆ ನೀಡುತ್ತೆ. ಆದ್ರೆ ಕೆಲವೊಂದ್ಸರ್ತಿ ಏನಾಗುತ್ತೆ ಈ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ನಮಗೆ ಹಾನಿಕಾರಕವಲ್ಲದ ಕೆಲವೊಂದು ನಿರುಪದ್ರವ ಪದಾರ್ಥಗಳಿಗೆ ಇಮ್ಯೂನ್ ರಿಯಾಕ್ಷನ್ ನ ಉಂಟು ಮಾಡುತ್ತೆ. ಇದು ಅಲರ್ಜಿ ಆಗುವಂತೆ ಮಾಡುತ್ತೆ. ಉದಾಹರಣೆಗೆ ಕೆಲವೊಂದು ಆಹಾರಗಳಿರ್ಬಹುದು ಅಥವಾ ಪ್ರಾಣಿಗಳಲ್ಲಿ ಇರುವಂತ ಕೂದಲು ಅಥವಾ ಡಸ್ಟ್ ಇರಬಹುದು. ಈ ತರ ನಮಗೆ ಅಷ್ಟೇನು ಹಾನಿಕಾರಕವಲ್ಲದ ಅಲರ್ಜನ್ಗಳ ವಿರುದ್ಧ ನಮ್ಮ ಇಮ್ಯುನಿಟಿ ಇಮ್ಯೂನ್ ರಿಯಾಕ್ಷನ್ ನ ಉಂಟು ಮಾಡುತ್ತೆ. ಯಾವಾಗ ಈ ತರ ಇಮ್ಯೂನ್ ರಿಯಾಕ್ಷನ್ ಉಂಟಾಗುತ್ತೋ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಟರಿ ಮತ್ತೆ ಇತರ ಇಮ್ಯೂನ್ ರಿಯಾಕ್ಷನ್ಗಳ ಉತ್ಪತ್ತಿಗೆ ಕಾರಣ ಆಗುತ್ತೆ. ಇದನ್ನ ನಾವು ಅಲರ್ಜಿ ಅಂತ ಹೇಳ್ತೀವಿ. ಆರನೆಯದು ಗಾಯವನ್ನ ಗುಣಪಡಿಸುವುದು. ನಮ್ಮ ರೋಗ ನಿರೋಧಕ ಶಕ್ತಿಯು ನಮ್ಮ ಸೆಲ್ಗಳಿಂದ ಉಂಟಾದಂತಹ ಡೆಬ್ರಿಸ್ಗಳು, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಯಾವುದೇ ಗಾಯ ಆದಾಗ ಅಲ್ಲಿ ಡೆಬ್ರಿಸ್ ಉಂಟಾಗುತ್ತೆ. ಈ ಡೆಬ್ರಿಸ್ಗಳನ್ನ
ತೆರವುಗೊಳಿಸುವ ಮೂಲಕ ಅಲ್ಲಿ ಸೋಂಕನ್ನ ತಡೆಗಟ್ಟುವಂತ ಕೆಲಸವನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ ಮಾಡುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಕೆಲವೊಂದು ಗ್ರೋತ್ ಫ್ಯಾಕ್ಟರ್ ಮತ್ತೆ ಸೈಟೋಕೈನ್ ಅನ್ನುವಂತ ಪ್ರೋಟೀನ್ ಗಳನ್ನ ಬಿಡುಗಡೆ ಮಾಡುತ್ತೆ. ಈ ಪ್ರೋಟೀನ್ ಗಳು ಬೇರೆ ಬೇರೆ ಹಂತದಲ್ಲಿ ನಮ್ಮ ದೇಹದಲ್ಲಿ ಆದಂತ ಗಾಯಗಳು ವಾಸಿಯಾಗುವಂತೆ ಮಾಡುತ್ತೆ. ಇದಷ್ಟೇ ಅಲ್ಲದೆ ಇದರಿಂದ ಇನ್ಫ್ಲಾಮೇಟರಿ ರಿಯಾಕ್ಷನ್ ಆಗುತ್ತೆ ಮತ್ತೆ ನಾಶವಾದಂತ ಸೆಲ್ಗಳ ಜಾಗದಲ್ಲಿ ಹೊಸ ಸೆಲ್ಗಳು ಉತ್ಪತ್ತಿಯಾಗಿ ಅವು ರೀಮಾಡಲಿಂಗ್ ಆಗೋದ್ರ ಮೂಲಕ ನಮಗೆ ಗಾಯವು ವಾಸಿಯಾಗುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಗೆ ಬಲ ತುಂಬುವಂತ 7 ಪೋಷಕಾಂಶಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ.